ಒಂದ್ ಕಡೆ ಮೈತ್ರಿ ಆಗಿದೆ ಬಿಜೆಪಿ ಜೆಡಿಎಸ್, ಮತ್ತೊಂದ್ ಕಡೆಗೆ ಕಾಂಗ್ರೆಸ್ ಗೆ ಅನೇಕ ಶಾಸಕರು ಬರ್ತಾ ಇದಾರೆ, ಆದ್ರೆ ಜೆಡಿಎಸ್ ನವರು ಬಿಜೆಪಿ ಹೋದ್ರೆ ಹೋಗ್ಲಿ ಅನ್ನೋಂತ ಮಾತುಗಳನ್ನ ಆಡ್ತಾ ಇದ್ದಾರೆ. ಭವಿಷ್ಯ ಅವರು ನಾನು ಹೇಳ್ದಂಗೆ ಹಿಂದೆ ಕೂಡ ಹೇಳಿದ್ದೀನಿ, ಅವ್ರ ಅಸ್ತಿತ್ವ ಉಳಿಸ್ಕೊಳ್ಳಿ, ವೈಯಕ್ತಿಕ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಅವರು ಬಿಜೆಪಿಗೆ ಹೋಗಿರೋದು ಜೆಡಿಎಸ್ನವರು. ಈಗ ಜನ ಹೋದ್ರೆ ಹೋಗ್ಲಿ ಬಂದ್ರೆ ಬರಲಿ ಅಂದ್ರೆ ಬಹಳ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ, ಅವರಿಗೆ ಜನ ಬೇಕಾಗಿಲ್ಲ. ಸಂವಿಧಾನ ಅವರ ಪರವಾಗಿರುವಂಥ ಜನ, ಜಾತ್ಯತೀತ ತತ್ವವನ್ನು ನಂಬುವಂಥ ಜನ ಅವ್ರಿಗೆ ಬೇಕಾಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಾರಲ್ಲ. ಸೊ ಅದಕ್ಕೆ ಜನ ಬಿಟ್ಟು ಬರ್ತಾ ಇದ್ದಾರೆ. ಜನತಾದಳ್ ಸೆಕ್ಯುಲರ್, ಜನತಾನೂ ಇಲ್ಲ ಇವಾಗ, ಜನರು ಇಲ್ಲ ಅವ್ರ ಜೊತೆ, ದಳನೂ ಇಲ್ಲ, ಎಲ್ಲರೂ ಬಿಟ್ಟು ಬರ್ತಾ ಇದ್ದಾರೆ. ದಳನೂ ಉಳಿಯೋದಿಲ್ಲ, ಸೆಕ್ಯುಲರ್ ಅಂತೂ ಬಿಜೆಪಿ ಜೊತೆ ಸೇರ್ಕೊಂಡ್ಮೇಲೆ ಅದನ್ನೂ ಇಲ್ಲ. ಅಲ್ಪಸಂಖ್ಯಾತರು ಅಷ್ಟೇ ಅಲ್ಲ, ದಯವಿಟ್ಟು ಬರೇ ಒಂದೇ ಧರ್ಮಕ್ಕೆ ಅಥವಾ ಒಂದೇ ಸಮಾಜಕ್ಕೆ ಸೀಮಿತ ಇಡಬೇಡಿ. ಹಲವಾರು ನಾಯಕರು ಜನತಾದಳದಿಂದ ಹೊರಗೆ ಬರೋರಿದ್ದಾರೆ, ಕಾರಣ ಆ ತತ್ವವನ್ನು ನಂಬಿಟ್ಟು ಅವ್ರ ಪಕ್ಷ ಸೇರಿರೋದು. ಬರೇ ಆ ಕುಟುಂಬ ಇರ್ಬೋದು, ಬರೇ ಒಂದು ವ್ಯಕ್ತಿಯನ್ನು ನಂಬಿ ಅವ್ರು ಸೇರಿರೋದಿಲ್ಲ. ತತ್ವಗಳು ಕೂಡ ಇರ್ತದಲ್ಲ, ಯಾವುದೇ ಒಂದು ಪಕ್ಷ ಇರ್ಬೋದು, ಸರಿ ಇರ್ಬೋದು ತಪ್ಪಿರ್ಬೋದು ತತ್ವ, ಆ ತತ್ವವನ್ನು ನಂಬಿ ಸೇರಿರ್ತಾರೆ ಭಾಳಷ್ಟು ಜನ, ಅವ್ರು ಹೊರಗೆ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಯಾರ್ಯಾರು ಬರ್ತಾರೆ, ಯಾವುದೇ ಪಕ್ಷದಿಂದ ಇರ್ಬೋದು ಕೂಡ, ನಮ್ಮ ತತ್ವವನ್ನು ನಂಬಿ ಸಂವಿಧಾನವನ್ನು ನಂಬಿ ಅವ್ರು ಬರೋಂಗಿದ್ರೆ ನಾವು ಸ್ವಾಗತ ಮಾಡ್ತೀವಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.